ಅಂತ ಮೈಸೂರು ಜಿಲ್ಲೆಯ ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರ ಸಂಘ ಅಧ್ಯಕ್ಷರಾಗಿದ್ದೀನಿ. ಈ ಸೆಪ್ಟೆಂಬರ್ 24ನೇ ತಾರೀಕಿಂದ ಎಲ್ಲ ಕರ್ನಾಟಕ ಎಲ್ಲ ಜಿಲ್ಲೆಗಳಲ್ಲೂ ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರು ಎಲ್ಲ ಆರೋಗ್ಯ ಇಲಾಖೆಯ ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರು ಮುಷ್ಕರಕ್ಕೆ ಇಳಿದಿದ್ದಾರೆ. ಈ ಹತ್ತು ದಿನ ಆಗಿದೆ ಇವತ್ತಿಗೆ, 10 ದಿನ ಆದರೂ ಕೂಡ ಗೌರ್ಮೆಂಟ್ ಕಡೆಯಿಂದ ಯಾವುದೇ ಥರ ಸ್ಪಂದನೆ ಬಂದಿಲ್ಲ, ನಮ್ಮ ಬೇಡಿಕೆಗೆ ಕಿವಿ ಕೊಟ್ಟಿಲ್ಲ, ಸರ್ಕಾರ ಕಣ್ಣು ಮುಚ್ಚಿ ಕೂತಿದೆ. ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಿ, ಸೇವಾ ಭದ್ರತೆ ಕೊಡಿ, ಎಚ್ಆರ್ ಪಾಲಿಸಿಯನ್ನ ಕೂಡಲೇ ಜಾರಿಗೊಳಿಸಿ, ಮತ್ತು ಔಟ್ಸೋರ್ಸ್ ಪದ್ಧತಿನ ತೆಗೆದಾಕಿ ಆರೋಗ್ಯ ಇಲಾಖೆಯ ಒಂದು ಎಸೆನ್ಷಿಯಲ್ ಸರ್ವಿಸ್ ಕೊಡೋದು. ಆರೋಗ್ಯ ಇಲಾಖೆಯಲ್ಲೇ ಈ ಥರ ಗುತ್ತಿಗೆ ಹೊರಗುತ್ತಿಗೆ ಇದರಲ್ಲಿ ಎಂಪ್ಲಾಯೀಸ್ಗಳನ್ನ ಇಟ್ಕೊಂಡು ಕಡಿಮೆ ವೇತನಕ್ಕೆ ದುಡಿಸ್ಕೋತಾ ಇದ್ದಾರೆ. ಹಳೆ 10 ವರ್ಷದಿಂದ ಯಾವುದೇ ಥರ ಪಾಲಿಸಿನೂ ಚೇಂಜ್ ಆಗಿಲ್ಲ, ಎಚ್ಆರ್ ಪಾಲಿಸಿಯಲ್ಲಿ ಒಂದು ಚೇಂಜಸ್ನೂ ತಗೊಂಬರದೆ ಕಡಿಮೆ ವೇತನಕ್ಕೆ ಈ ಥರ ಗುತ್ತಿಗೆ ಪದ್ಧತಿಯಲ್ಲಿ ದುಡಿಸ್ಕೋತಾ ಇದ್ದಾರೆ. ಅದು ಇವತ್ತು ಚೇಂಜ್ ಆಗಬೇಕು. ಅದನ್ನು ಕೂಡಲೇ ಎಚ್ಆರ್ ಪಾಲಿಸಿಯನ್ನು ಜಾರಿಗೊಳಿಸಿ ಈ ವೇತನದಲ್ಲಿ ತಾರತಮ್ಯನ ಸರಿ ಮಾಡಿಸ್ಬೇಕು, ಸೇವಾ ಭದ್ರತೆ ಕೊಡಬೇಕು, ಮತ್ತು ಔಟ್ಸೋರ್ಸ್ ಪದ್ಧತಿನ ಇಲಾಖೆಯಿಂದ ಆರೋಗ್ಯ ಇಲಾಖೆಯಿಂದ ತೆಗೆದಾಕಬೇಕು ಅನ್ನೋದನ್ನು ನಮ್ಮ ಪ್ರಮುಖ ಬೇಡಿಕೆ ಆಗಿದೆ. ನಮ್ಮ ಬೇಡಿಕೆಯನ್ನು ಪ್ರತಿ ವರ್ಷ ಸರ್ಕಾರಕ್ಕೆ ನಾವು ತಲುಪಿಸ್ತಾ ಇದ್ದೀವಿ. ಅವರು ಇದಕ್ಕೆ ಯಾವುದೇ ಥರ ಸ್ಪಂದನೆ ಮತ್ತು ಮಾರ್ಪಾಡನ್ನ ತಂದಿಲ್ಲದೆ ಇರೋದ್ರಿಂದ ಈ ಕೊರೋನಾ ಟೈಮಲ್ಲೂ ಕೂಡ ಏಕಾಏಕಿ ನಾವು ಮುಷ್ಕರಕ್ಕೆ ಇಳಿದಿಲ್ಲ. ಸುಮಾರು ಸರಿ ನಮ್ಮ ಬೇಡಿಕೆಯನ್ನು ಗೌರ್ಮೆಂಟ್ಗೆ ಕಳಿಸ್ಕೊಟ್ಟಿದ್ದೀವಿ. ಅವರು ನಮ್ಮನ್ನ ಯಾವುದೇ ರೀತಿ ಒಂದು ಸ್ಪಂದನೆ ಕೊಡದೇ ಇರೋದ್ರಿಂದ ಅವ್ರು 3 ತಿಂಗಳು ಟೈಮ್ ಕೊಡಿ, ನಾವು ಸಮಿತಿ ರಚನೆ ಮಾಡಿ ಈ ಎಚ್ಆರ್ ಪಾಲಿಸಿನ ಚೇಂಜ್ ಮಾಡ್ತೀವಿ ಅಂತ ಒಂದು ಮಾತು ಕೊಟ್ಟಿದ್ದರು. ಅದನ್ನು ಅವರು ಕೊಟ್ಟಿರೋ ಆಶ್ವಾಸನ ಮೇಲೆ ನಾವು ಕೊರೋನಾ ವಾರಿಯರ್ಸ್ ಆಗಿ, ಏನು ಕೊರೋನಾ ವಾರಿಯರ್ಸ್ ಅಂತಿರಲೋ, ಕೊರೋನಾ ವಾರಿಯರ್ಸ್ ಆಗಿ ಸೇವೆಯನ್ನು ಸಲ್ಲಿಸಿದ್ದೀವಿ. ಆದರೂ ಕೂಡ ಈಗಲೂ ಆ ಎಚ್ಆರ್ ಪಾಲಿಸಿನ ಜಾರಿಗೊಳಿಸದೆ ಯಾವುದೇ ಒಂದು ನೆಪ ಹೇಳಿ ಮುಂದಕ್ಕೆ ಹಾಕ್ತಾ ಇದ್ದಾರೆ. ಅದಕ್ಕೆ ಈಗ ಬಿಟ್ಟರೆ ಇನ್ನು ಯಾವತ್ತೂ ಮಾಡಿಸ್ಕೊಳ್ಳೋಕ್ಕಾಗಲ್ಲ ಅನ್ನೋ ನಿರ್ಬಂಧಕ್ಕೆ ಬಂದು ನಮ್ಮ ಸಿಬ್ಬಂದಿಗಳು ನೊಂದುಬಿಟ್ಟಿದ್ದಾರೆ. ಈ ಕೊರೋನಾ ವಾರಿಯರ್ಸ್ ಆಗಿ ಕೆಲಸ ಮಾಡಿದ್ರು ಕೂಡ, ಕೊರೋನಾದಲ್ಲಿ ಬಲಿಯಾದರೂ ಕೂಡ ಒಬ್ರಿಗೂ ಯಾವುದೇ ಥರ ನೆರವು ಸಿಗಲಿಲ್ಲ. ಕೇಳಿದ್ರೆ ನೀವು ಗುತ್ತಿಗೆ ನೌಕರರು, ಹೊರಗುತ್ತಿಗೆ ನೌಕರರು, ನಿಮಗೆ ಆ ಥರ ನೆರವು ಕೊಡೋಕ್ಕೆ ಪಾಲಿಸಿ ಇಲ್ಲ, ಕೇಂದ್ರ ಸರ್ಕಾರದಿಂದ ಬರಬೇಕು, ನಿಮಗೆ ಅನ್ವಯಿಸಲ್ಲ, ನೀವು ಗುತ್ತಿಗೆ ನೌಕರರು ಹೊರಗುತ್ತಿಗೆ ನೌಕರಾಗಿರೋದ್ರಿಂದ ಕೊರೋನಾದಲ್ಲಿ ಕೆಲಸ ಮಾಡಿ ಸಾವು ನೊಪ್ಪಿದ್ರು ಯಾವುದೇ ಥರ ನೆರವು ಕರೆಕ್ಟಾಗಿ ಸಿಗ್ತಾ ಇಲ್ಲ, ನಿಮಗೆ ಅನ್ವಯಿಸಲ್ಲ ಅಂತಾರೆ. ಕಾರಣ ಕೇಳಿದ್ರೆ ನೀವು ಗುತ್ತಿಗೆ ನೌಕರರು, ಈ ಗುತ್ತಿಗೆ ಪದ್ಧತಿ ಇಟ್ಕೊಂಡು ನಮ್ಮ ಲೈಫ್ನ ರಿಸ್ಕ್ ಮಾಡಿ ಈ ಆರೋಗ್ಯ ಸೇವೆಯನ್ನು ಕೊಟ್ಟರು, ನಮ್ಗೆ ಆರೋಗ್ಯ ಭದ್ರತೆಯೂ ಇಲ್ಲ, ಸೇವಾ ಭದ್ರತೆಯೂ ಇಲ್ಲ, ಒಂದು ವೇತನನು ನಮ್ಮ ಡೆಸಿಗ್ನೇಷನ್ ತಕ್ಕಂಥ ವೇತನನೂ ಇಲ್ಲ. ಇದು ನಮ್ಮ ನೋವಾಗಿದೆ. ಈ ಥರ ಕೆಲಸ ಮಾಡಿ ಈ ಥರ ಕೊರೋನಾ ಈ ಸೋಂಕಲ್ಲಿ ಸಾವಯವಕ್ಕಿಂತ ಮನೆಯಲ್ಲೇ ಇದ್ದು ಈ ಸ್ಟಾರ್ವೇಷನ್ ಪಾವರ್ಟಿ ಅಂತಾರಲ್ಲ ಅದರಲ್ಲಿ ಸತ್ರು ಪರವಾಗಿಲ್ಲ ಅನ್ನೋ ಲೆವೆಲ್ಗೆ ನಮ್ಮ ಸಿಬ್ಬಂದಿ ವರ್ಗದವರು ಬಂದಿದ್ದಾರೆ. ಇವತ್ತು ಮನನೊಂದು ಬಂದಿದ್ದಾರೆ. ಸರ್ಕಾರಕ್ಕೆ ಇಟ್ಟಾಗ ಅವರು ಆಶ್ವಾಸನೆ ಕೊಡ್ತಾರೆ, ಮಾಡ್ತೀವಿ, ನಿಮ್ಮದು ಕೇಂದ್ರ ಸರ್ಕಾರ ಎಚ್ಆರ್ ಪಾಲಿಸಿ ಚೇಂಜ್ ಆಗಬೇಕು, ಇದು ಸ್ಟೇಟ್ ಗೌರ್ಮೆಂಟದಿಲ್ಲ ಸೆಂಟ್ರಲ್ ಗೌರ್ಮೆಂಟದಿರೋದು. ಸೆಂಟ್ರಲ್ ಗೌರ್ಮೆಂಟು ಕೇಂದ್ರ ಸರ್ಕಾರನ ಕೇಳಿದಾಗ ಇಲ್ಲ ರಾಜ್ಯ ಸರ್ಕಾರ ತೀರ್ಮಾನ ತಗೋಬೇಕು ಅಂತ ನಮ್ಮನ್ನ ಈ ಥರ ನೆಪ ಹೇಳಿ ಮುಂದಕ್ಕೆ ತಲ್ತಿದ್ದಾರೆ, ಯಾವುದೇ ಥರ ತೀರ್ಮಾನ ತಗೋತಾ ಇಲ್ಲ. ಹಂಗಾಗಿ ನಾವು ಇವತ್ತು ಈ ಥರ ಮುಷ್ಕರ ಕೈಗೊಳ್ಬೇಕಾ ಅನಿವಾರ್ಯತೆಗೆ ನಾವು ಬಂದು ನಿಂತಿದ್ದೀವಿ, ಬೀದಿಗಿಳಿದಿದ್ದೀವಿ. ನೆಲುವನ್ನ ಗೌರ್ಮೆಂಟು ನಮಗೆ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸದೆ ಇದೇ ಥರ ನೆಲುವನ್ನ ಕಣ್ಮುಚ್ಚಿ ಕೂತಿದ್ರೆ ಸರ್ಕಾರ ನಾವು ಎಲ್ಲರೂ ರಾಜ್ಯ ಸಂಘದಲ್ಲಿ ಏನು ಡಿಸಿಷನ್ ತಗೋತಿದ್ದಾರೋ ಮುಂದಿನ ದಿನದಲ್ಲಿ ಉಗ್ರವಾಗಿರುತ್ತೆ, ಹೋರಾಟ ಇರುತ್ತೆ. ಅವರು ರಾಜ್ಯ ಸಂಘದಿಂದ ಏನು ತೀರ್ಮಾನ ಕೈಗೊಳ್ತಾರೋ ಅದರಿಂದ ನಾವು ಬದಲಾಗಿದ್ದೀವಿ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ಶ್ರೀಗರಿ ಶ್ರೀಗರಿ.